ರಾಷ್ಟ್ರಕವಿ ಕುವೆಂಪು ಜನ್ಮದಿನ ಅಂಗವಾಗಿ ಇಂದು ವಿಶ್ವ ಮಾನವ ದಿನಾಚರಣೆ ಕಾರ್ಯಕ್ರಮವನ್ನು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಉದ್ಘಾಟನೆ ಮಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಗರದ ಬಸವರಾಜ ಕಟ್ಟೆಮನಿ ಸಭಾಭವನದಲ್ಲಿ ಇಂದು ಕುವೆಂಪು ಅವರ ಜನ್ಮದಿನ ಅಂಗವಾಗಿ ವಿಶ್ವ ಮಾನವ ದಿನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಈರಣ್ಣ ಕಡಾಡಿ, ಒಬ್ಬ ಸಾಹಿತಿ ಜನರ ಜೀವನ ಸಾರಕ್ಕೆ ಹತ್ತಿರ ಸಾಹಿತ್ಯ ರಚಿಸಿದಾಗ ಮಾತ್ರ ಅವರು ಶ್ರೇಷ್ಠ ಸಾಹಿತಿಯಾಗಿ ಹೊರಹೊಮ್ಮುತ್ತಾನೆ. ಅಂತಹ ಶ್ರೇಷ್ಠ ಸಾಹಿತಿ ಕುವೆಂಪು ಅವರಾಗಿದ್ದರು. ಸಾಹಿತ್ಯದ ಕೃಷಿ ಮಾಡುವ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಮೊದಲನೇದಾಗಿ ನಾನು ಅತ್ಯಂತ ಮೆಚ್ಚುವಂತ ಒಂದು ಅಂಶ ಏನಂತಂದ್ರೆ, ಬೇಸಾಯದ ಬಗ್ಗೆ ಕುವೆಂಪು ಅವರು ಬರೆದಿದ್ರು ಅಥವಾ ಮಾತನಾಡಿದ್ರು ಅನ್ನುವಂಥದ್ದು. ದಕ್ಷಿಣ ಭಾರತದ ಕೆಲವು ರಾಜ್ಯಗಳ ಕೃಷಿ ವಿಶ್ವವಿದ್ಯಾಲಯದ ಅನೇಕ ಉಪನ್ಯಾಸರಿಗೆ ಏರ್ಪಡಿಸಿರ್ತಕ್ಕಂಥ ಒಂದು ತರಬೇತಿ ಶಿಬಿರದಲ್ಲಿ ಅವ್ರು ಹೇಳ್ತಾರೆ, ಕೃಷಿಯಿಂದ ಮಾನವ ಒಂದು ನಾಗರಿಕ ಬದುಕಿಗೆ ಬಂದ ಅಂತೇಳಿ. ಯಾಕಂದ್ರೆ ಮನುಷ್ಯನ ಪ್ರಾರಂಭ ನಾವೇನು ಗಮನಿಸ್ತೀವಿ, ಅವರು ಹಿಂದೆ ಗುಡ್ಗಾಡದಾಗಿದ್ದು ಮನುಷ್ಯ ಮಂಗನಿಂದ ಮಾನವ ಅಂತ ಏನು ಹೇಳ್ತಿಲ್ಲ. ಗುಡ್ಗಾಡ ಅಥವಾ ಕಾಡು ಪ್ರದೇಶದೊಳಗಿದ್ರು, ಯಾವುದೇ ನಾಗರಿಕ ಸಂಸ್ಕೃತಿ ಇರಲಿಲ್ಲ, ಗುಹೆಯೊಳಗೆ ವಾಸ ಮಾಡಿ ಮಾಂಸ ಗಡ್ಡೆ ಗೆಣಸು ತಿನ್ಕೊಂಡು ಅಲ್ಲೇ ಬದುಕ್ತಿದ್ರು ಅನ್ನೋಂಥದ್ದನ್ನ ನಾವು ಶಾಲಾ ಪಠ್ಯ ಪುಸ್ತಕದೊಳಗೆ ಓದ್ತೀವಿ. ಆದ್ರೆ ಅದರ ನಂತರದ ದಿನಗಳಲ್ಲಿ ಯಾವಾಗ ಆ ಗಡ್ಡೆ ಗೆಣಸುಗಳನ್ನ ಬೇಯಿಸಿ ತಿನ್ಬೇಕನ್ನುವಂಥದ್ದು ಬಂತು, ಅವನ್ನ ಬೆಳೆಸಿ ಅದನ್ನ ಬಿತ್ತಿ ಉತ್ತಿ ತಿನ್ಬೇಕನ್ನುವಂಥ ಕಲ್ಪನೆ ಯಾವಾಗ ಬಂತು ಅಂದ್ರೆ ಬೇಸಾಯದ ಮೂಲಕ ಬಂತು. ಹೀಗಾಗಿ ಕೃಷಿ ಬಗ್ಗೆ ಅವರಿಗೆ ಬಹಳಷ್ಟು ಆಳವಾದಂತಹ ಜ್ಞಾನ ಇತ್ತು ಮತ್ತು ಅದನ್ನ ಅವರು ಅನೇಕ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಡಾಕ್ಟರ್ ಗುರುದೇವಿ ಹುಲಪ್ಪನವರ ಮಠ ಮಾತನಾಡಿ, ನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿಗೆ ತಮ್ಮದೇ ಸೇವೆ ಸಲ್ಲಿಸಿದ ಮಹನೀಯರನ್ನು ಸ್ಮರಿಸುವ ಕಾರ್ಯ ನಡೆಯುತ್ತಿರುವುದು ಸಂತಸದ ವಿಷಯ. ಕುವೆಂಪುರವರು ಸಾಹಿತ್ಯದಲ್ಲಿ ಅದ್ಭುತ ಕೃಷಿ ಮಾಡಿ ರಾಮಾಯಣ ದರ್ಶನದಿಂದ ಹಿಡಿದು ವಿವೇಕ ದರ್ಶನ ಮಾಡಿಸಿದ ಅದ್ಭುತ ಯುಗದ ಕವಿ ಎಂದರೆ ತಪ್ಪಾಗಲಾರದು ಎಂದರು. ತಮಗೆಲ್ಲ ಗೊತ್ತಿರುವ ಹಾಗೆ ಕುವೆಂಪು ಅವರ ಕೃಷಿ ಇದೆ ಅಲ್ಲ, ಸಾಹಿತ್ಯ ಕೃಷಿ ಬಹಳ ವ್ಯಾಪಕವಾಗಿರುವಂತಹದ್ದು. ಶ್ರೀ ರಾಮಾಯಣ ದರ್ಶನ ಅನ್ನುವಂತಹ ಮಹಾಕಾವ್ಯವನ್ನ ರಚಿಸಿದಂಥವರು, ಚಿತ್ರಾಂಗದ ಅನ್ನುವಂತಹ ಖಂಡ ಕಾವ್ಯವನ್ನ ರಚಿಸಿದಂಥವರು, ಪಕ್ಷಿಕಾಶಿ, ನವಿಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಅಗ್ನಿಹಂಸ, ನವಿಲು, ಸೋವೇಟ್ ರಷ್ಯಾ ಮತ್ತು ಕೋಗಿಲೆ ಅನ್ನುವಂತಹ 33 ಕವನ ಸಂಕಲನಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ, ಕಾವ್ಯಲೋಕಕ್ಕೆ ನೀಡಿದಂಥವರು. ಅದರ ಜೊತೆಗೆ ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು ಅಂತಹ ಬಹಳ ಅದ್ಭುತವಾದಂತಹ 2 ಕವನ ಸಂಕಲನಗಳನ್ನ ಅವರು ಕೊಟ್ಟಿದ್ದಾರೆ. ಹಾಗೆಯೇ ಜಲಧಾರ, ಮಹಾರಾತ್ರಿ, ಯಮನ ಸೋಲು, ನಮಗೆಲ್ಲ ಅನೇಕರು ತಾವು ಓದಿರ್ಬೋದು, ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಎನ್ನುವಂತಹ 2 ಬೃಹತ್ ಕಾದಂಬರಿಗಳನ್ನ ಕನ್ನಡ ಕಾದಂಬರಿ ಲೋಕಕ್ಕೆ ಅರ್ಪಿಸಿದಂಥವರು. ಹಾಗೆಯೇ ಪರಮಹಂಸ ಸ್ವಾಮಿ ವಿವೇಕಾನಂದರ ಜೀವನ ಸಾಧನೆಯಿಂದ, ಅವರ ಟೀಚಿಂಗ್ಸ್ನಿಂದ ಬಹಳಷ್ಟು ಪ್ರಭಾವಿತರಾಗಿದ್ದಂಥವರು ಕುವೆಂಪು ಅವರು. ಹಾಗಾಗಿ ಅವರ ಜೀವನ ಚರಿತ್ರೆಗಳನ್ನು ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಅಂತೆಯೇ ಅನೇಕ ಶಿಶುಗೀತೆಗಳನ್ನು, ಅನುವಾದ ಕೃತಿಗಳನ್ನು, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅದ್ಭುತವಾದಂತಹ ಕೃಷಿಯನ್ನು ಮಾಡಿದಂತಹ ಕುವೆಂಪು ಅವರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಮಾತನಾಡಿ, ಕನ್ನಡ ಸಾಹಿತ್ಯ ಅತ್ಯಂತ ಶ್ರೀಮಂತಿಕೆ ಹೊಂದಿದ್ದು ಇದಕ್ಕೆ ಮೂಲ ಕಾರಣರಾದವರೇ ನಮ್ಮ ಕುವೆಂಪುರವರಂತಹ ಶ್ರೇಷ್ಠರು. ಇಂದಿನ ಪೀಳಿಗೆ ಸಾಹಿತ್ಯದ ಮೊರೆ ಹೋದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು. ನಮ್ಮ ವಿಜಯನಾಡು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಒತ್ತಿ.